9-8-4-5-7. ಸ್ಕ್ರೀನ್ ರಿಮೋಟ್ ಯಾವ್ದ್ರದಪ್ಪ ಸ್ಕ್ರೀನ್ ಒತ್ಬಿಟ್ಟು ಟ್ರೈಲರ್ ಉಮೇಶ್ ರಿಮೋಟ್ ಚೆನ್ನಾಗ್ ಓದ್ತೀಯ ನೀವು ಓದ್ತಾ ಇರ ಇಲ್ಲ ಪ್ರಜ್ವಲ್ ಬರ್ತಾನೆ ಇಲ್ಲ ನಿಖಿಲ್ ಬರ್ತಾನೆ ಇನ್ನಾರು ಬರ್ತಾರೆ ರೆಡಿಯಾ ರೆಡಿ ಸರ್ ಆಕ್ಷನ್ ಹೇಳು ರೆಡಿ ಸರ್ ಗೊತ್ತಿಲ್ಲ ಟ್ರೈಲರ್ ಸಾಂಗ್ ಲಾಂಚ್ ಪ್ಲೇಸ್ ಆಮೇಲೆ ಒಂದು ಸ್ನೇಹಿತರಿಗೋಸ್ಕರ ಒಂದು ಸಾಂಗ್ ಮಾಡಿದೀವಿ ಆಕ್ಚುಲಿ ನನ್ನ ಲಾಸ್ಟ್ ಪಿಕ್ಚರ್ ಅಲ್ಲಿ ತಾಯಿಗೋಸ್ಕರ ಒಂದು ಸಾಂಗ್ ಮಾಡಿಸಿದ್ದೆ ಸೊ ಇದರಲ್ಲಿ ಒಂದು ಸ್ನೇಹಿತರಿಗೋಸ್ಕರ ಮಾಡಿದೀವಿ ಆಕ್ಚುಲಿ ಮನಸ್ಸಿನಾಟ ಏನು ಹೊಸ ಕಥೆಯಲ್ಲ ನಿಮ್ಮೆಲ್ರಿಗೂ ಗೊತ್ತಿರೋಂತ ವಿಚಾರನೇ ನಿರ್ಮಾಪಕರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ತುಂಬಾ ಆಸಕ್ತಿಯಿಂದ ಏನು ನಮ್ಗೆ ಕಡಿಮೆ ಮಾಡದೇನೆ ಮಾಡಿದ್ದಾರೆ ಸೊ ಅವರಿಗೊಂದು ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನೆಕ್ಸ್ಟ್ ದತ್ತಣ್ಣ ಹೇಳಿದ ತಕ್ಷಣನೇ ಕತೆ ಹೇಳಿದ ತಕ್ಷಣ ಏನು ಪ್ರಶ್ನೆ ಮಾಡದೇನೆ ಬಂದು ಆಕ್ಟ್ ಮಾಡಿದ್ರು ಸೊ ಸಿನಿಮಾನೂ ನೋಡಿದ್ರು ಆಮೇಲೆ ಈ ಮನಸ್ಸಿನಾಟ ಆಕ್ಚುಲಿ ಎಲ್ಲರೂ ಲೈಫ್ ಅಲ್ಲಿ ನಡೆಯಂತ ಒಂದು 90% ಸ್ಟೂಡೆಂಟ್ ಗಳು ಈ ಗೇಮ್ ನ ಆಡ್ತಾ ಇದ್ರು ಆಕ್ಚುಲಿ ಸೊ ನಾವು ತುಂಬಾ ರಿಸರ್ಚ್ ಮಾಡಿದ್ವಿ ಆಮೇಲೆ ಸಾಕಷ್ಟು ಸೈಕಾಲಜಿ ಡಾಕ್ಟರ್ಗಳನ್ನು ಭೇಟಿ ಆದ್ವಿ ಸೊ ಇದು ತುಂಬಾ ಆಳ ತುಂಬಾ ಇದೆ ಈ ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅಂಡ್ ಎಂಡ್ ಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಇಟ್ಟಿದೀವಿ ಮೊಬೈಲ್ ಮಕ್ಕಳ ಕೈಯಲ್ಲಿ ಕೊಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಬರೀ ಗೇಮ್ ಅಷ್ಟೇ ಅಲ್ಲ ಇನ್ನು ಯಾವ್ದಾವ್ದು ರೀತಿಯಾದಂತ ಸಮಸ್ಯೆ ಆಗುತ್ತೆ ಮನಸ್ಸಿನ ಆಟ ಅಂದ್ರೆ ಮನಸ್ಸು ಹೇಗೆ ಆಟ ಆಡಿಸುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ಸೊ ಇನ್ನಿನ್ ಸಿನಿಮಾದ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ ಯಾಕಂದ್ರೆ ಗೆಸ್ಟ್ ಗಳಿದ್ದಾರೆ ಅತಿಥಿಗಳಿದ್ದಾರೆ ಅಂಡ್ ದತ್ತಣ್ಣ ಇದಾರೆ ಪ್ರೊಡ್ಯೂಸರ್ ಇದಾರೆ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದೀವಿ ಬ್ಲೂವೆಲ್ ಗೇಮ್ ಅಲ್ಲ ಇನ್ ಸಾಕಷ್ಟು ಗೇಮ್ಗಳಿದಾವೆ ಈ ಈ ಸಿನಿಮಾದಲ್ಲಿ ಅದು ಬಿಟ್ರೆ ಇನ್ನೂ ಸಾಕಷ್ಟು ಗೇಮ್ಗಳಿದಾವೆ ಸೂಸೈಡ್ ಅಟೆಂಪ್ಟ್ ಇದೆ ಆಕ್ಚುಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಸಿನಿಮಾ ತಡ ಆಗಿದ್ದು ಸೆನ್ಸಾರ್ ಇಂದ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಕ್ಚುಲಿ ಈ ಸಿನಿಮಾಗೆ ಸೊ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಟ್ಟಾಗ ನಿರ್ಮಾಪಕರು ಇಲ್ಲ ನಾವು ಎ ಸರ್ಟಿಫಿಕೇಟ್ ಇರುವಂತ ಸಿನಿಮಾ ಮಾಡಿಲ್ಲ ಪೇರೆಂಟ್ಸ್ ಆಗಿ ಮಕ್ಕಳಿಗೂ ಒಂದು ಮೆಸೇಜ್ ಇರೋಂತ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಅವ್ರು ಮುಂದೆ ಬಂದ್ರು ಇಲ್ಲ ಸರ್ ನಾವು ಇನ್ನೂ ಮೇಲಕ್ಕೆ ಹೋಗೋಣ ಸೊ ನೋಡೋಣ ಯಾಕಂದ್ರೆ ನಮ್ ಸಿನಿಮಾ ಮೇಲೆ ನಮಗ್ ಭರವಸೆ ಇದೆ ಅಂತ ಅದಾದ್ಮೇಲೆ ರಿವೈಸ್ ಕಮಿಟಿಗೆ ಹಾಕಿದ್ವಿ ಸೊ ಅದಾದ್ಮೇಲೆ ಇದಕ್ಕೆ ಮತ್ತೆ ಯು ಸರ್ಟಿಫಿಕೇಟ್ ಬಂತು ಹಾಗಾಗಿ ಈಗ ನಿರ್ಮಾಪಕರು ರಿಲೀಸ್ಗೆ ರೆಡಿ ಆಗಿದ್ದಾರೆ ಸೊ ಮೋಸ್ಟ್ಲಿ 19th April 18th ಇಲೆಕ್ಷನ್ ಇದೆ ಅದಾದ್ಮೇಲೆ ರಿಲೀಸ್ ಮಾಡೋ ಪ್ಲಾನಿಂಗ್ ಅಲ್ಲಿ ಇಟ್ಕೊಂಡಿದೀವಿ ಸೊ ಇನ್ನ ದತ್ತಣ್ಣ ಈ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಯಾರು ಸರ್ ಸರ್ ಏನಿಲ್ಲ ಇದಕ್ಕೆ ಆಕ್ಚುಲಿ ಇದು ತುಂಬಾ ಹಾರ್ಶ್ ಆಗಿದೆ ಸಿನಿಮಾ ಸೊ ಈ ಸಿನಿಮಾ ನೋಡಿದ್ರೆ ಆಕ್ಚುಲಿ ಇನ್ನು ಬ್ಯಾಡ್ ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡ್ತಾರೆ ನಾ ಆಕ್ಚುಲಿ ಬ್ಯಾಡ್ ಹ್ಯಾಬಿಟ್ಸ್ಗೋಸ್ಕರ ಸಿನಿಮಾ ಮಾಡಿಲ್ಲ ಅದಕ್ಕೆ ಒಂದು ಪರಿಹಾರ ಹೇಳಿದೀವಿ ನಾವು ಅಷ್ಟೇ ಇದಕ್ಕೆ ಸೊ ಹಾಗಾಗಿ ನಾನು ಹೇಳಿದೆ ಇಲ್ಲ ಸರ್ ನಾವು ಮಾಡಿರೋ ದೃಷ್ಟಿಕೋನ ಅದಲ್ಲ ಅಂತ ಹೇಳಿದ್ವಿ ಇಲ್ಲ ಇಲ್ಲ ಇದಕ್ಕೆ ನಾವು ಕ್ಲಿಯರ್ ಯು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ನಮ್ಗೆ ನಮ್ ಬೇಕೇ ಬೇಕು ಅಂತಂದ್ವಿ ಇಲ್ಲ ಹಾಗಾದ್ರೆ ನೀವು ನೋಡಿ ನೀವು ವಿಚಾರ ಮಾಡಿ ಅಂದ್ರು ನಿರ್ಮಾಪಕರು ಡಿಸೈಡ್ ಮಾಡಿ ಒಂದು ತೀರ್ಮಾನ ತಗೊಂಡ್ರಿ ಇಲ್ಲ ರಿವೈಸ್ ಕಮಿಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಒಂದು ಮ್ಯೂಟ್ ಒಂದು ಕಟ್ಟಿಲ್ದೇನೆ ಯು ಸರ್ಟಿಫಿಕೇಟ್ ಏನ್ ಸರ್ ಅದು ಏನ್ ಚರ್ಚೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಸರ್ ಆಕ್ಚುಲಿ ನಮ್ಗೆ ಸಿನಿಮಾ ಪೂರ್ತಿ 40 minutes ಕಟ್ ಮಾಡಿದ್ರೆ ಈ ಸಿನಿಮಾ ನೋಡಿದ್ರೆ ಮತ್ತೆ ಮಕ್ಕಳು
ಬ್ಲೂ ವೇಲ್ ಆಡಬಹುದು ಅಥವಾ ಈ ತರ ಇಂಟರ್ನೆಟ್ ಗೇಮ್ಸ್ ಆಡಬಹುದು ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಆ ತರ ಅಲ್ಲ, ಫಸ್ಟ್ ನಮಗೆ ಏನ್ ಪ್ರಾಬ್ಲಮ್ ಇದೆ ತೋರಿಸ್ಬಿಟ್ಟು ಆದ್ಮೇಲೆ ಸಾಲ್ವ್ ಮಾಡ್ಲಿಕ್ಕೆ ಏನಾಗುತ್ತೆ, ನಮ್ಮ ಮನಸ್ಸು ಗಟ್ಟಿ ಇದ್ರೆ, ನಾವು ಸೈಕಲಾಜಿಕಲಿ ಸ್ಟ್ರಾಂಗ್ ಇದ್ರೆ ಈ ತರ ಎಷ್ಟೋ ಗೇಮ್ಸ್ ಬಂದ್ರು ನಾವು ಫೇಸ್ ಮಾಡಬಹುದು ಅನ್ನೋದನ್ನ ಹೇಳಲಿಕ್ಕೆ ಟ್ರೈ ಮಾಡ್ತಿದೀವಿ ಈ ಪಿಕ್ಚರ್ ನಲ್ಲಿ. ಈ ಪಿಕ್ಚರ್ ನಲ್ಲಿ ಸೈಕಾಲಜಿ ಇದೆ, ಕ್ರೈಮ್ ಇದೆ, ಆಮೇಲೆ ಮಕ್ಕಳದು ವಿಷಯಗಳೆಲ್ಲ ಇದಾವೆ ಆಕ್ಚುಲಿ, ಟೀನೇಜು ಚಿಕ್ಕ ಮಕ್ಕಳದೆಲ್ಲ ಇದೆ ಆಕ್ಚುಲಿ. ಹಾಗಾಗಿ ಇದು ನೀವು ಮತ್ತೊಂದ್ಸಲ ರಿವೈಸ್ ಮಾಡಿ ನೋಡಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರಂತಂದ್ರೆ ನಿಮ್ ಪಿಕ್ಚರ್ ಯಾವ ತರ ತೆಗಿದಿರಾ ಅಂದ್ರೆ ಇದು ಆಕ್ಚುಲಿ ಎ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಮಾತ್ರ ಲಾಯಕ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಂದ್ರೆ ಪಿಕ್ಚರ್ ತೆಗೆದ ರೀತಿ ಆತರ ಇದೆ ಆಕ್ಚುಲಿ. ಅಂದ್ರೆ ಅದರಿಂದ ಲಾಸ್ಟಿಗೆ ರಿವೈಸ್ ಕಮಿಟಿ ಹೋದಾಗ ಅದಕ್ಕೆಲ್ಲ ನಮ್ ಕಾನ್ಸೆಪ್ಟ್ ನಮ್ದು ಇದು ಎದಕ್ಕೋಸ್ಕರ ನಾವು ಈ ತರ ಮಾಡಿದೀವಿ, ಇದು ಬ್ರೇವ್ ಬ್ಲೂ ವೇಲ್ ಅಲ್ಲ, ಈಗ ಪಬ್ಜಿ ಆಗ್ತಾ ಇದೆ, ಪಬ್ಜಿ ಗೇಮ್ ನಡೀತಾ ಇದೆ, ಈ ಗುಜರಾತ್ ನಲ್ಲಿ ಏನ್ ಮಾಡಿದಾರೆ ಪಬ್ಜಿ ಗೇಮ್ ಬ್ಯಾನ್ ಮಾಡಿದ್ದಾರೆ, ಈ ಒಂದೇನ ಪೇಪರ್ ನಲ್ಲಿ ಜನ ಅರೆಸ್ಟ್ ಮಾಡಿದಾರೆ ಅಂತ ಕೊಡ್ತಾರೆ, ಆತರ ಗೇಮ್ಸ್ ಎಲ್ಲ ಬರ್ತಾ ಇದೆ. ಅದನ್ನೆಲ್ಲ ಅವಾಯ್ಡ್ ಆಗ್ಬೇಕಂದ್ರೆ ನಾವು ಜಸ್ಟ್ ಮಕ್ಳಿಗೆ ಹೇಳಿದ್ರೆ ಆಗಲ್ಲ, ಅವ್ರು ಸೈಕಾಲಜಿಕಲಿ ಯಾವ ತರ ಸ್ಟ್ರಾಂಗ್ ಆಗಬೇಕು, ಪೇರೆಂಟ್ ಯಾವ ತರ ಬೆಳೆಸಬೇಕು, ಮನೆಯಲ್ಲಿ ಕಂಬ ಇದು ಸಹಕುಟುಂಬ ಇದ್ರೆ ಯಾವ ತರ ಇರುತ್ತೆ, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತದೆ, ಅದೆಲ್ಲದರ ಬಗ್ಗೆನೂ ಪಿಕ್ಚರ್ ನಲ್ಲಿ ನಾವು ಮಾಡಿದೀವಿ. ಅದು ದತ್ತಣ್ಣ ಸಾರ್ ಮೇನ್ ರೋಲ್ ಅದರಲ್ಲಿ ಇದು ಮಾಡಿರೋದು, ತಾತನ ರೋಲ್ ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ಬೇರೆ ಪಿಕ್ಚರ್ ಇದು ಕಂಪೇರ್ ಮಾಡಕ್ ಹೋದ್ರೆ ಬೇರೆ ಬರೀ ಮನೋರಂಜನೆ ಆತರ ಇದೆ, ಇದು ಮನೋರಂಜನೆ ಜೊತೆಗೆ ಕಮರ್ಷಿಯಲ್ ಮೂವಿ ಜೊತೆಗೆ ಒಂದು ಗುಡ್ ಮೆಸೇಜ್ ನ ಕೊಡ್ತಾ ಇದೀವಿ ಆಕ್ಚುಲಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸ್ತಾ ವೇದಿಕೆ ಮೇಲಿನ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ದತ್ತಣ್ಣ ಅವರು, ನಾನು ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕರುಗಳು ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಮಂಡಳಿಗೆ ಬಂದಂಗಾಗಿರ್ಬೋದು, ವೈಯಕ್ತಿಕವಾಗಿ ನಾನು ಚರ್ಚೆ ಮಾಡುವಂತ ಸಂದರ್ಭದಲ್ಲಿರ್ಬೋದು, ಏನೋ ಒಂದು ಸಿನಿಮಾಗಳನ್ನ ಮಾಡಿ ಏನೋ ಒಂದು ಎರಡು ಗಂಟೆಗಳ ಕಾಲ ಸಿನಿಮಾಗಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಬರುವಂತ ನಿರ್ಮಾಪಕರುಗಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ನೀನು ಎರಡು ಮೂರು ಸಾಂಗು, ನಂದು ಎರಡು ಫೈಟು, ಒಂದು ಐಟಮ್ ಸಾಂಗು, ಚೇಂಜಿಂಗು, ಆ ಬಿಟ್ಟು ಥ್ರಿಲ್ಲರು ಆರರು ಈ ತರದ ಮಾತುಗಳು ಮಾತಾಡ್ಕೊಂಡು ಹೋಗುವಂತವು ಬಹಳಷ್ಟು ಜನ ನಿರ್ಮಾಪಕರುಗಳ ನಡುವೆ. ಈ ತರದ ನಿರ್ಮಾಪಕರುಗಳು ಏನು ಈಗೇನು ಮನಸ್ಸಿನ ಆಟ ಮಾಡಿರ್ತಕ್ಕಂತ ಮಂಜುನಾಥ್ ಅಂಡ್ ಹನುಮೇಶ್ ಇವರುಗಳು, ಈ ರವಿ ನಿರ್ದೇಶಕ ರವೀಂದ್ರ ಇವರ ಒಂದು ವ್ಯವಸ್ಥೆಯನ್ನ, ಇವರ ಒಂದು ನಡೆನುಡಿಯನ್ನ ಯಾವ ರೀತಿ ಅವರು ಸಹಿಸಿಕೊಂಡ್ರು, ಅಥವಾ ಇವರ ವಿಚಾರಗಳು, ರವೀಂದ್ರ ಅವರ ವಿಚಾರಗಳು, ನಾನು ಇವರದ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಪರೀಕ್ಷೆ ಅಂತಕ್ಕಂತ ಚಿತ್ರದಲ್ಲಿ ನಾನು ಆ ಚಿತ್ರವನ್ನು ನೋಡಿರಲಿಲ್ಲ, ಡಿವಿಡಿ ತಗೊಂಡು ಮನೇಲಿ ಇಸ್ಕೊಂಡು ನೋಡಿದೆ. ಅದರಲ್ಲಿ ಅವರು ಇದನ್ನೆಲ್ಲ ನೋಡಿ ಟೇಕಿಂಗ್ಸ್, ಬಾಳಪ್ಪ ಹುಕ್ಕೇರಿ, ಬಾಳಪ್ಪ ಹುಕ್ಕೇರಿ ಸೈಡ್ ಏಣಿಗೆ ಬಾಳಪ್ಪನವರು ಆಕ್ಟ್ ಮಾಡಿದ್ರು. ಆ ಚಿತ್ರದಿಂದ ಒಂದು ನಟಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಸಿಕ್ತು ಅನುಪ್ರಭಾಕರ್ ಅವರಿಗೆ. ಅದಾದ ನಂತರ ಇವರ ಜೊತೆನಲ್ಲಿ ನಾನು ಒಂದು ಸಿನಿಮಾನ ಆಕ್ಟ್ ಮಾಡಿದೆ, ಅದು ಸರ್ಕಾರಿ ಕೆಲಸ, ದೇವರ ಕೆಲಸ. ಅದರಲ್ಲೂ ಕೂಡ ಒಂದು ಮೆಸೇಜ್ ಓರಿಯೆಂಟೆಡ್ ಏನಪ್ಪ ಅಂದ್ರೆ ಸರ್ಕಾರದಲ್ಲಿ ನಡೀತಾ ಇರತಕ್ಕಂತ ಭ್ರಷ್ಟಾಚಾರ, ಅದು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ನಿರ್ದೇಶಕರ ಒಂದು ಕಲ್ಪನೆಯಲ್ಲಿ ಮೂಡಿ ಬಂದಂತ ಒಂದು ಚಿತ್ರ ಅದು. ತದನಂತರ ಮನಸ್ಸಿನ ಆಟ, ನೀಲಿ ತಿಮ್ಮಿಂಗಿಲ್ಲ, ಇದು ಅಲ್ಲ. ಅದಾದ್ಮೇಲೆ ಇನ್ನೊಂದು ಚಿತ್ರ, ಒಬ್ಬ ಜನಗಾರ, ಆ ಚಿತ್ರದಲ್ಲಿ ಎರಡೂ ಕಾಲು ಇಲ್ಲದೆ ಇರತಕ್ಕಂಥದ್ದು ಒಂದು ಬುದ್ಧಿ ಭ್ರಮಣೆ ಆಗಿರ್ತಕ್ಕಂಥ ಒಬ್ಬ ಮಗುವನ್ನ ಇಟ್ಕೊಂಡು ಅಂಗವಿಕಲರು ಕೂಡ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಅದು ನನಗೆ ತುಂಬಾ ಖುಷಿ ಕೊಟ್ಟಂತಹ ಚಿತ್ರ, ಯಾಕಂದ್ರೆ ಒರಿಜಿನಲ್ ಅಂಗವಿಕಲ, ಅವನು ನಟ ಅಲ್ಲ, ನನ್ನ ಮೊದಲು ನಟ ಅನ್ಕೊಂಡಿದ್ದೆ, ಅವನ್ ನೋಡಿದ್ರೆ ಒರಿಜಿನಲ್ ಅಂಗವಿಕಲ್ನೇ ಆಗಿದ್ದ, ಆತನ್ನ ಇಟ್ಕೊಂಡು ಮಾಡಿದ್ದಂಥದ್ದು ಅಂತ ಪ್ರಯತ್ನ ಪಟ್ಟಂತದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಅವನ್ನೆಲ್ಲ ನೋಡೋದು ತುಂಬಾ ವಿರಳ. ಅಂತದ್ರಲ್ಲಿ ಇವರು ಈ ಮನಸ್ಸಿನ ಆಟ ನೀಲಿ ತಿಮ್ಮಿಂಗಿಲ್ಲ, ಇಲ್ಲೂ ಕೂಡ ಏನು ಹೇಳಕ್ ಹೋಗ್ತಾ ಇದಾರೆ, ಮಕ್ಕಳು ಈ ತರದ ವ್ಯವಸ್ಥೆಯಿಂದ ಅವರ ಜೀವನವನ್ನ ಹಾಳು ಮಾಡ್ಕೊಂತಾರೆ, ಇದರಿಂದ ತಂದೆ ತಾಯಿಗಳ ನೋವು, ಅವರ ತೊಳಲಾಟ ತಡೆಯಕ್ ಆಗಲ್ಲ, ಅದನ್ನ ನೀವು ಸರಿಪಡಿಸಕ್ ಒಂದು ಪ್ರಯತ್ನ ಪಡ್ರಿ ಅಂತ ಹೇಳಿ. ರವಿ, ನಾನು ದತ್ತಣ್ಣವರ ಅಪ್ಪಣೆ ತಗೊಂಡು, ಯಾಕಂದ್ರೆ ಅವರ ಸೀನಿಯರ್ ಇವಾಗ ನನ್ನ ವೇದಿಕೆ ಮೇಲೆ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮುಂದೆ ಮಾಡ್ತಕ್ಕಂಥ ಚಿತ್ರಗಳು ಕೂಡ ಇದೇ ರೀತಿ ವಿಭಿನ್ನವಾಗಿ ಮತ್ತೆ ಒಂದು ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನೇ ಮಾಡಿ ಅನ್ನೋದಕ್ಕೆ ಒಂದು ನಾನು ಇತ್ತೀಚೆಗೆ ದಿನಗಳಲ್ಲಿ ನಾನು ಅನುಭವಿಸಿದ್ದು ಕೆಲವೊಂದು ನೋಡ್ತಾರವನ್ನ ಹೇಳ್ತಾ ಇದೀನಿ. ಮಾದಕ ವಸ್ತುಗಳ ವ್ಯಸಲಿ ಬಿಟ್ಬಿಡ್ರಿ, ಅದ ಆಲ್ರೆಡಿ ಬಂತು, ಕೆಲವರೆಲ್ಲ ಮಾಡ್ತಾ ಇದಾರೆ, ಅಂಗವಿಕಲರ ಬಗ್ಗೆ ಮಾಡಿದ್ರಿ ಪಾಪ, ಅದಾದ್ಮೇಲೆ ಮನಸ್ಸಿನ ಆಟ ನೀರು ತಿಂಗಳು ಅಂತ ಮಾಡ್ತಾ ಇದ್ರಿ. ಈಗ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತ ಏನು ಈ ಕೆಲವೆಲ್ಲ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟವಲ್ಲ,
ಅವ್ರ ತಂದೆ ರಿಲೀಸ್ ಆಗ ರಿಟೈರ್ಡ್ ಆಗೋ ಟೈಮ್ ಏನ್ ಸಂಪಾದನೆ ಮಾಡ್ತಿದ್ರು ಅದನ್ನ ಈಗ ಅವ್ರು ಒಂದ್ ವರ್ಷದಲ್ಲಿ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವರೆಲ್ಲ ಕೆಲವು ಹೆಣ್ಮಕ್ಳು ಗಂಡ್ಮಕ್ಳು. ಇವ್ರಿಗೆ ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಡನ ಬಗ್ಗೆ ಹೆಂಡತಿಗಿಲ್ಲ, ಹೆಂಡತಿ ಬಗ್ಗೆ ಗಂಡನಿಗಿಲ್ಲ. ಅಂದ್ರೆ ಒಂಥರ ತುಂಬಾ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು. ಇವರಿಬ್ಬರು ತೊಳನಾಟದಲ್ಲಿ ನೋಡ್ಲಾರ್ದೇನೆ ತಂದೆ ತಾಯಿಗಳು ಗೃಹಸ್ಥಾಶ್ರಮಗಳು ಅಂದ್ರೆ ಈ ವೃದ್ಧಾಶ್ರಮಗಳಿಗೆ ಹೋಗಿ ಸೇರ್ಕೊಳ್ತಕ್ಕಂತ ವಿಚಾರಗಳು ನಾನು ತುಂಬಾ ನೋಡ್ತಾ ಇದ್ದೀನಿ. ಮನ್ ಮನೆ ಕೂಡ ಒಂದ್ 4-5 ಸೆಟಲ್ಮೆಂಟ್ ಕೂಡ ಮಾಡಿದ್ದೀನಿ. ಯಾಕೆ ಸುಳ್ಳು ಹೇಳೋದು, ವೃದ್ಧಾಶ್ರಮಕ್ಕೆ ಹೋಗ್ತಾ ಇದ್ದೆ ನಾನು. ವಾಸು ಸರ್ ಹೇಳ್ತಾ ಇದ್ದೆ ಈಗ ಈ ಹಾರಗಳನ್ನೆಲ್ಲ ಏನ್ ಮಾಡ್ತೀರಿ ಪಡ್ಕೊಂಡು ನೀವು ಹಾರ ಶಾಲುಗಳನ್ನ ಅಂದ್ರು. ನಾನು ಅವ್ನು ಮುಟ್ಟದೆಲ್ಲ ಹಂಗೆ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ಅಕಸ್ಮಾತ್ ತಗೊಂಡವ್ರು ವರ್ಷಕ್ಕೊಂದ್ಸರಿ ವೃದ್ಧಾಶ್ರಮಗಳಿಗೆ ಹೋಗಿ ಕೊಟ್ಟು ಬರ್ತೀನಿ ಚಳಿಗಾಲ ಸ್ಟಾರ್ಟ್ ಆದಾಗ ಅಂತ. ಅಂದ್ರೆ ನೀವು ಇಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರೋದ್ರಿಂದ ದತ್ತಣ್ಣ ಇವತ್ತು ದತ್ತಣ್ಣನ ನೋಡಿದ್ರೆ ಯಾರೇ ನೋಡ್ಲಿ ಅವರ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಏನನ್ನ ಇತ್ತು ಅವ್ರು ಇವತ್ತು ಇಲ್ದಂಗಿದ್ರೆ ಅವ್ರು ಅದನ್ನ ಅವರಲ್ಲಿ ಕಲ್ಪನೆ ಮಾಡ್ಕೊಂತಾರೆ ಅವ್ರ ನಟನೆ ಮೂಲಕ ಅಥವಾ ಅವರ ಒಂದು ಇದು. ಇದೇ ತರ ನಾನು ಒಂದು ಲೇಡಿ ಆರ್ಟಿಸ್ಟ್ ಹೇಳಿದ್ದೆ, ಅವರು ಪಂಡ್ರಿಬಾಯಿ ಮೇಡಮ್ ಅವ್ರು ತೀರ್ಕೊಂಡಾಗ ಮತ್ತೆ ಇವರು ಈಗಿರತಕ್ಕಂಥ ನಮ್ಮ ವಿನೋದ ರಾಜ್ ಅವರ ಲೀಲಾ ಮೇಡಮ್ ಅವ್ರನ್ನ ನೋಡಿದಾಗೆಲ್ಲ ಏನ್ ಅನಿಸ್ತದೆ ಅಂದ್ರೆ ಎಲ್ಲೋ ನಾವು ನಮ್ಮ ಒರಿಜಿನಲ್ ತಾಯಿದಿರ್ನೋ ಅಥವಾ ನಮ್ಮ ಒಂದಿಗೆ ನಾವು ಕಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇದೀವಿ ಅನ್ನೋ ಒಂದು ಭಾವನೆಗಳು ಬರ್ತದೆ. ಅದರಿಂದ ದಯಮಾಡಿ ಈ ಒಂದು ಇವರಿಗೆ ನಾನು ಬೇಡಿಕೆ ಇಟ್ಟಿದ್ದೀನಿ. ಆ ಬೇಡಿಕೆ ಆಧಾರದ ಮೇಲೆ ನನ್ನ ಹತ್ರನೇ ಒಂದು ಸಬ್ಜೆಕ್ಟ್ ಇದೆ, ನಾನೇ ಮಾಡಬೇಕು ಅಂತಿದ್ದೀನಿ. ಅದನ್ನ ದಯವಿಟ್ಟು ನೀವೇ ಡೈರೆಕ್ಷನ್ ಮಾಡ್ರಿ, ಯಾಕಂದ್ರೆ ನಿಮ್ಗೆ ಅಂತ ಸೂಕ್ಷ್ಮತೆಗಳು ತುಂಬಾ ಚೆನ್ನಾಗಿ ಹೋಗುತ್ತೆ. ಆಮೇಲೆ ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರೆ ದತ್ತಣ್ಣ ಕರೆದ ತಕ್ಷಣ ಬಂದು ಆಕ್ಟ್ ಮಾಡ್ಬಿಟ್ರು ಏನು ಮಾತಾಡ್ಲಿಲ್ಲ ಅಂತ. ಬಂದ ಮೇಲೆ ನಿಮಗೆ ತುಂಬಾ ಟೈಟ್ ಮಾಡಿರ್ತಾರೆ. ಯಾಕೆ ಅಂದ್ರೆ ದತ್ತಣ್ಣ ಏಕಾಏಕಿ ಹೇಳಿದ ತಕ್ಷಣ ಮಾಡೋ ಅಂತ ನಟ ಅಲ್ಲ. ಇದನ್ನ ಯಾಕೆ ಮಾಡಬೇಕು ಇದನ್ನ ನಾನು ಅನುಭವಿಸಿದ್ದೀನಿ ಅದನ್ನ. ಅಲ್ಲೋ ನೀನ್ ಇದನ್ನ ಹೇಳ್ತೀನೋ ಯಾಕೆ ಮಾಡ್ಬೇಕು ನಾನು ಇದನ್ನ, ಇದನ್ನ ಹೇಳೋದ್ರಿಂದ ಏನಕ್ಕೆ ಅರ್ಥ ಬರುತ್ತೆ ಅಂತ ಗೊತ್ತೇನ್ರಪ್ಪ ನಿಮ್ಗೆ? ಏನ್ ಏನು ಗೊತ್ತಿಲ್ಲದಂಗೆ ಬಂದ್ಬಿಟ್ಟು ಸುಮ್ ಸುಮ್ನೆ ನಮ್ ತಲೆ ತಿಂತೀರಾ, ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳಿ ಮೂರು 4 ದಿನಗಳ ಕಾಲ ಅವನು ಹೇಳಿದ್ದನ್ನ ಮಾಡದೇನೆ ಕೊನೆಗೆ ಇವ್ರು ಹೇಳಿದ್ದನ್ನ ಅವ್ರು ಅರ್ಥ ಮಾಡಿಕೊಂಡು ಮಾಡಾದ್ಮೇಲೆ ಆ ಚಿತ್ರ ಒಂದು ಹಂತಕ್ಕೆ ಬಂದು ತಲುಪಿತು. ಸೊ ಹೀಗಾಗಿ ಅವರು ಕರೆದ ತಕ್ಷಣ ಬಂದ್ಬಿಡ್ತಾರೆ ಅಂದ್ರೆ ಹೇಳಿದ ತಕ್ಷಣ ಅಂತರೂ ಮಾಡ್ಬಿಡಲ್ಲ ಇದನ್ನ. ಅಂದ್ರೆ ಅದಕ್ಕೆ ಅರ್ಥ ಇರಬೇಕು, ಬೆಲೆ ಇರಬೇಕು, ಅದು ಸಮಾಜಕ್ಕೆ ಒಂದು ಏನೋ ಒಂದು ಮೆಸೇಜ್ ಓರಿಯೆಂಟೆಡ್ ಇರಬೇಕು, ಅಥವಾ ನನ್ನ ವಯಸ್ಸಿನ ವ್ಯಕ್ತಿಯಿಂದ ಬರ್ತಕ್ಕಂತ ಮಾತುಗಳು ಹೀಗೆ ಇರಬೇಕು ಅನ್ನೋ ಒಂದು ನಿಚ್ಚಳವಾದಂತ ಒಂದು ಭಾವನೆ ಇಟ್ಕೊಂಡು ಅವರು ಸಜೆಸ್ಟ್ ಮಾಡ್ತಾರೆ ನನಗೆ. ನನ್ನ ಹೆಸರು ಹರ್ಷಿತ್, ನಾನು 9th ಕ್ಲಾಸ್ ಅಲ್ಲಿ ಓದ್ತೀನಿ, ಆಲ್ಪೈನ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತೀನಿ. ಈ ಸಿನಿಮಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಅಂತ ತೆಗ್ದಿರೋ ಸಿನಿಮಾ. ಇದ್ರ ಮಕ್ಕಳು ಮೆಂಟಾಲಿಟಿ ಬಗ್ಗೆ ಹೇಳಿದ್ದಾರೆ, ಅವರು ಹೆಂಗ್ ಚೇಂಜ್ ಆಗ್ತಿದಾರೆ ಮೊಬೈಲಿಂದ, ಮತ್ತೆ ಮೊಬೈಲಿಂದ ಅಡಿಕ್ಟ್ ಆಗಿ ಎಲ್ಲೆಲ್ ತನಕ ಹೋಗ್ತಿದ್ದಾರೆ ಅಂತ ಹೇಳ್ಬೇಕು ಅಂತ. ನಾನಿನ್ನ ಫಿಲಮ್ ಮಾಡ್ತಿರೋದು ಮೊದಲೇ ಸಲ, ನನಗೆ ತುಂಬಾ ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತ ಹೇಳ್ಬೇಕು. ಮೊದ್ಲು ಯೂಸ್ ಮಾಡ್ತಿದ್ದೆ, ಇವಾಗ ಏನು ಫೋನ್ ಯೂಸ್ ಮಾಡ್ತಿಲ್ಲ. ಹ್ಞೂ ಗೊತ್ತಿತ್ತು, ಆದ್ರೆ ಏನು ಆಟ ಆಡ್ತೀವಿ ಜಿ? ಮೊದ್ಲು ಆಡ್ತಿದ್ದೆ ಸ್ವಲ್ಪ ದಿನ. ನನ್ನ ಹೆಸರು ಪ್ರೀತಿಕಾ ಅಂತ. ಈ ಮೂವಿಯಲ್ಲಿ ಅರ್ಪಿತಾ ರೋಲ್ ಮಾಡಿದ್ದೀನಿ. ಈ ಮೂವಿಯಲ್ಲಿ ನಾನೊಂದು ಡ್ರಗ್ ಅಡಿಕ್ಟ್ ಆಗಿರ್ತೀನಿ. ಫಸ್ಟ್ ಅಲ್ಲಿ ನನ್ ದುಡ್ಡು ಇರುತ್ತೆ ಡ್ರಗ್ಸ್ ತಗೊಳ್ಳೋದಕ್ಕೆ ಎಲ್ಲ, ಆಮೇಲೆ ನನ್ನ ಹತ್ರ ದುಡ್ಡು ಇರೋದಿಲ್ಲ. ಸೊ ನಾನು ಬೇರೆ ಬೇರೆ ತಪ್ಪು ದಾರಿಗಳನ್ನ ಹಿಡಿತೀನಿ ದುಡ್ಡುಗೋಸ್ಕರ. ಅದನ್ನ ಈ ಮೂವಿಯಿಂದ ನಾನು ಏನ್ ಕಲಿತೆ ಅಂದ್ರೆ ಡ್ರಗ್ಸ್ ಗಂತೂ ಅಡಿಕ್ಟ್ ಆಗ್ಲೇಬಾರ್ದು, ಅದಂತೂ ನಮ್ಮನ್ ಇಳ್ಕಿಲ್ಲ. ಅಂಡ್ ಮೊಬೈಲ್ ಬಗ್ಗೆನೂ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ, ಗೇಮ್ಸ್ ಬಗ್ಗೆನೂ ಅಷ್ಟೇ. ಅಂಡ್ ಆತರ ತುಂಬಾ ಗೇಮ್ಸ್ ಇದೆ, ಬರೀ ಬ್ಲೂ ವೇಲ್ ಅಂತ ಅಲ್ಲ, ಸಾಲ್ಟ್ ಅಂಡ್ ಐಸ್ ಅಂತ ಒಂದ್ ಗೇಮ್ ಇದೆ,
ಮತ್ತೆ ಎಂಬ್ರಾಯ್ಡ್ರಿ ಗೇಮ್ ಅಂತ ತುಂಬಾ ಡೇಂಜರಸ್ ಗೇಮ್ಸ್ ಇದೆ, ಈ ತರ ಗೇಮ್ಸ್ ಎಲ್ಲ ಆಡಬಾರ್ದು ಅಂತ ನಾನು ಹೇಳಕ್ ಇಷ್ಟ. ಯುಎಸ್ ಅಲ್ಲಿ ಇದೆ ಸಾಲ್ಟ್ ಅಂಡ್ ಐಸ್ ಅಂತ, ಯುಎಸ್ ಅಲ್ಲಿ ಒಂದ್ 100,000 ಪೀಪಲ್ ಆಗ್ಲೇ ಸತ್ತೋಗಿದ್ದಾರೆ ಆ ಗೇಮ್ ಇಂದ. ಮತ್ತೆ ಎಂಬ್ರಾಯ್ಡ್ರಿ ಗೇಮ್ ಅಂತ ತುಂಬಾ ಗೇಮ್ಸ್ ಆಗ್ತಾರ ಇದೆ. ಇವಾಗ ಮೋಮೋ ಅಂತ ರೀಸೆಂಟ್ ಆಗಿ ನೀವು ಯಾವ್ದಾದ್ರು ಹೊಸದೊಂದು ಆತರದ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ಈ ಚಿತ್ರಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀನಿ. ಅಫ್ಕೋರ್ಸ್ ರವೀಂದ್ರ ಅವರು ನನ್ನ ಒಳ್ಳೆ ಆತ್ಮೀಯರು, ಒಳ್ಳೆ ಇಲ್ಲ ಆಕ್ಚುಲಿ ಎ ಕೊಡುವಂತ ನನಗೂ ಅವ್ರು ಹೇಳಿದಾಗ ನನಗೂ ಶಾಕ್ ಆಯ್ತು. ಎ ಕೊಡುವಂತ ಚಿತ್ರ ಅಲ್ಲ ಇದು, ಮ್ಯೂಸಿಕ್ ಇಂದ ಎ ಬಿಡುತ್ತೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಸೆನ್ಸಾರ್ ಆಫೀಸರ್ ಹೇಳಿದ್ರು ಸರ್. ಇಲ್ಲ ಅವರು ಎಂಟ್ರಿ ಆತರ ಇತ್ತು, ಆತರ ಮ್ಯೂಸಿಕ್ ಮಾಡ್ಲೇಬೇಕಾಗಿತ್ತು. ಈ ಚಿತ್ರಕ್ಕೆ ಡೆಫಿನೆಟ್ಲಿ ಎ ಕೊಡುವಂತ ಸನ್ನಿವೇಶ ಸಂದರ್ಭನೇ ಇಲ್ಲ. ಆಕ್ಚುಲಿ ನನಗೂ ಶಾಕ್ ಆಯ್ತು, ಯಾಕಂದ್ರೆ ಇದೊಂದು ಪ್ಯೂರ್ಲಿ ಮೆಸೇಜ್ ಓರಿಯೆಂಟೆಡ್ ಮೂವಿ, ಎಲ್ಲರಿಗೂ ಯೂಸ್ಫುಲ್ ಆಗುವಂತದ್ದೇ ಇದು. ಅದರಲ್ಲಿ ಆತ ಹುಡುಗ ಪ್ರಯತ್ನ ಪಡ್ತಾನೆ ಈ ತರ ಮಾಡಬಾರ್ದು, ಅವ್ರನ್ನ ಹೇಗೆ ಸಿಗಿಸ್ಬೇಕು ಈ ಗ್ಯಾಂಗ್ ಇಂದ ಅಂತ ಆತ ಟ್ರೈ ಮಾಡ್ತಾನೆ, ಅಟೆಂಪ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಅವ್ರು ಎ ಸರ್ಟಿಫಿಕೇಟ್ ಕೊಟ್ಟಿರ್ಬೋದು ಅಂತ ನನಗನ್ಸಿದೆ. ಆದ್ರೆ ಡೆಫಿನೆಟ್ಲಿ ಇದು ಎ ಕೊಡುವಂತ ಸಿನಿಮಾ ಅಲ್ಲ. ಬದುಕಲ್ಲ ನಾನು, ಬದುಕದ ಒಂದಿಷ್ಟು ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ. ಈ ಚಿತ್ರ ನಾನು ಹೇಳಿದ ತಕ್ಷಣ ಬಂದ್ ಮಾಡಿದ್ರು ಇದನ್ ಮಾಡಿದ್ರು ಅಂತ ಹೇಳಿದ್ರು. ನಾನು ಯಾಕೆ ಮಾಡಿದೆ ಅಂದ್ರೆ, ಈಗ ಹೇಳಿದ್ರಲ್ಲ ಅವರು ಸುಪ್ರೀಂ ಕೋರ್ಟ್ ಏನೋ ಒಂದು, ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಈ ಬ್ಲೂ ವೇಲ್ ಏನು ಅಂತ ಗೊತ್ತಿರಲಿಲ್ಲ. ಮುಂದೆ ಮೊಬೈಲ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ, ಸರಿ ಮೊಬೈಲ್ ಉಪಯೋಗಿಸಕ್ ಬರಲ್ಲ ನನಗೆ ಈಗಲೂ ಕೂಡ. ಈ ಚಿತ್ರ ಮಾಡೋದ್ರ ಮೂಲಕ ಏನಾದ್ರು ಇವುಗಳ ಬಗ್ಗೆ ಒಂದಿಷ್ಟು ಏನಾದ್ರು ತಿಳುವಳಿಕೆ ಸಿಗುತ್ತೇನೋ ಅನ್ನೋ ದೃಷ್ಟಿಯೊಳಗೆ ಬಂದಿತ್ತು. ಆಮೇಲೆ ಅವ್ರು ಹೇಳಿದ್ರು ಒಂದು ದಿವಸಕ್ಕೆ ಅಷ್ಟೇ ಸರ್ ಅಂತ ಹೇಳಿ ಒಂದು ದಿವಸಕ್ಕೆ ಅಂತ ಹೋದೆ. ಆ ಒಂದು ದಿವಸದಲ್ಲಿ 4 ಲೊಕೇಶನ್ ನಲ್ಲಿ 5 ಸೀನ್ ಮಾಡಿದ್ರು. ಬಟ್ 6 ಗಂಟೆಗೆ ಬಿಟ್ರು ಪಾಪ, 6 ಗಂಟೆಗೆ 8 ಗಂಟೆಗೆ ಬಿಟ್ರು. ಅದ್ರೊಳಗೆ ಒಂದು ಡಾನ್ಸ್ ವೇರೆ ಮಾಡಿಸಿದ್ರು. ಸೊ ಇನ್ಮೇಲೆ ಒಪ್ಕೋಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು ದಿವಸದ ಬಗ್ಗೆ ಮಾಡೋ ಸೀನ್ ಬಗ್ಗೆ. ಸಾರಿ 8 ಸೀನ್ ಮಾಡಿದೀನ ಸೀನ್ ಇಷ್ಟು ಮಾತಾಡ್ಬೇಕು. ಅದ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪರ್ಫೆಕ್ಟ್ ಪ್ಲಾನಿಂಗ್ ಇದ್ರೆ 1 10 ಕೆಲಸ ಮಾಡೋಕ್ ಸಾಧ್ಯ ಅನ್ನೋದು ರವೀಂದ್ರ ಅವರು ಪಕ್ಕಾ ಪ್ಲಾನಿಂಗು. ಓಕೆ, ಲೊಕೇಶನ್ ಇಂದ ಹಿಡಿದು ವಿತಿನ್ ದ ಲೊಕೇಶನ್ ಜಾಗಗಳನ್ನು ಇಲ್ಲಿ ಹುಡುಕೊಂಡು ಒಂದು ಇದು ಮುಗಿಯೋದ್ರೊಳಗೆ ಆಗ್ಲಿ ಅಲ್ಲಿ ನನಗೆ ಉಸಿರು ಕಟ್ಟೋ ಅಂತ ಇದು ಬಂದ್ಬಿಡ್ತ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಿಸ್ತಾನೆ ಸಿಕ್ಕಾಪಟ್ಟೆ. ಬಟ್ ಇಟ್ಸ್ ವೆರಿ ಹೆಲ್ತಿ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿ ಇದು ಈ ವಿಷಯಗಳು ಏನೇನು ಗೊತ್ತಿರಲಿಲ್ಲ, ಇವೆಲ್ಲೂ ಒಂದು ಒಂದು ಗೊತ್ತಾದ ಹಾಗಾಯ್ತು ನನಗೆ. ಓಕೆ, ಪಾಪ ಸೆನ್ಸರ್ನವರು ಯಾಕೆ ಏರ್ ಕೊಟ್ರು ಏನ್ ಕತ್ತೀವೋ. ಒಂದೊಂದ್ಸಾರಿ ಅವ್ರನ್ನ ಬೈಯೋ ಹಂಗಿಲ್ಲ, ಬಹಳ ಜನ ಬೈತಾರೆ ಸೆನ್ಸರ್ನ, ಏನ್ರಿ ಕಣ್ಕಂಡಿದ್ದಕ್ಕೆಲ್ಲ ಯು ಎ ಕೊಡ್ತಾರೆ ಎ ಕೊಡ್ತಾರೆ ಅಂತ. ಅವ್ರಿಗೆ ಯಾವ್ದೋ ಒಂದು ಚೌಕಟ್ಟಿನ ಕೆಲಸ ಮಾಡ್ತಾ ಇದಾರೆ ಪಾಪ, ಅವ್ರನ್ನೇ ನಿಮ್ಮ ಗುಳಕೋಬೇಕು ಅಂತ ಏನ್ ಮಾಡಿಲ್ಲ. ಆಮೇಲೆ ಅದರ ಪ್ರೊವಿಷನ್ ಇದೆ, ನಮಗೆ ಈ ಚೌಕಟ್ಟು ಬಿಟ್ಟು ಹೊರಗಡೆ ಬರಕ್ಕಾಗಲ್ಲ, ಅದನ್ನ ಮೀರಿ ನೋಡುವಂತ ಒಂದು ರಿವೈಸಿಂಗ್ ಕಮಿಟಿ ಇದೆ ಅಂತ. ಶೂರಿನ ಅವರು ರಿವೈಸಿಂಗ್ ಕಮಿಟಿ ಹೋದ್ರೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಈ ಇಂಥ ಸಿನಿಮಾಗಳಿಗೆ ಎ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಬಹಳ ದೊಡ್ಡ ತೊಂದರೆ ಆಗೋಗುತ್ತೆ. ಯಾಕೆಂದ್ರೆ ಇದೊಂದು ಮಕ್ಕಳು ನೋಡಲೇಬೇಕಾದ, ಎಸ್ ಪೇರೆಂಟ್ಸ್ ನೋಡಿ ಅವರು ಮಕ್ಕಳನ್ನ ಸರಿದಾರಿಗೆ ತರೋದು ಒಂದು ವಿಧಾನ, ಆದ್ರೆ ಮಕ್ಕಳಿಗೆ ತಮ್ಮ ನಡವಳಿಕೆಗಳಿಂದ ತಮ್ಮ ಚಟುವಟಿಕೆಗಳಿಂದ ಯಾವ ರೀತಿ ತಾವು ಹಾಳಾಗ್ತಿದೀವಿ ಅನ್ನೋದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಬಂದ್ರೆ ದಟ್ ವಿಲ್ ಹ್ಯಾವ್ ಎ ಲಾಸ್ಟಿಂಗ್ ಇಂಪ್ಯಾಕ್ಟ್. ಓಕೆ, ಇಲ್ಲಿ ವಿಷಯ ಬಹಳ ಬಹಳ ಇದಾಗಿದೆ, ಮುಖ್ಯವಾಗಿದೆ. ಯುವ ಜನತೆ ಅಂತ ಏನೇನ್ ಹೇಳ್ತೀವಿ ಅಥವಾ ಮಕ್ಕಳು ಅಂತ ಏನ್ ಹೇಳ್ತೀವಿ, 14 ವರ್ಷಕ್ಕಿಂತ ಕಡಿಮೆ ಇರೋರು, ಅವ್ರ ಮೇಲೆ ಎಂಥ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಇದು.
ಅವ್ರನ್ನ ಎಲ್ಲಿ ತನಕ ಕರ್ಕೊಂಡೋಗಿ ಕೊಲ್ತಾ ಇದೆ ಈ ಗೇಮ್ಗಳು ಅಂತ. ನನಗೆ ಇದು ಇಷ್ಟೊಂದು ತೀವ್ರವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ನೋಡಿದ ಮೇಲೆ ಅಥವಾ ಇದ್ರ ಬಗ್ಗೆ ಮಾತಾಡಿದ ಮೇಲೆ ಅಷ್ಟೇ ನನಗೆ ಗೊತ್ತಾಗಿತ್ತು. ಇವ್ರು ಇನ್ನು ಏನೇನು ಹೇಳ್ತಾರೆ, ಇವ್ರು ಹೇಳ್ತಾರೆ, ಆ ಹುಡುಗಿನೇ ಹೇಳ್ತಿದ್ದಾರೆ, ಚೆನ್ನಾಗಿ ಇನ್ನೂ ಅನೇಕ ಈ ಗೇಮ್ಗಳಿವೆ ಈ ತರ ನಮ್ಮನ್ನ ಬಹಳ ಕೆಟ್ಟ ತೊಂದರೆಗಳಿಗೆ ಈಡು ಮಾಡುವಂತ ಆಟಗಳು. ನಮ್ ಕಾಲದ ನಾನು ರಾಮಕೃಷ್ಣ ಅನ್ಕೊಂಡು ಗೋಲಿ ಚಿನ್ನಿದಾಂಡು ಅಂತ ಆಡ್ಕೊಂಡಿದ್ವಪ್ಪ. ಇದು ಎಲ್ಲಿಂದ ಬಂದಿದ್ದು? ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ನಮ್ಮನ್ನ ನಾವು ಕೊಂದುಕೊಳ್ಳೋ ಇದಕ್ಕೆ ದೂಡ್ತಾ ಇದೆ ಅಂದ್ರೆ ಸೊ ಆವಿಷ್ಕಾರಗಳನ್ನ ತಡೆಯಕ್ಕಾಗಲ್ಲ. ಹೊಸ ಹೊಸ ಆವಿಷ್ಕಾರಗಳು ಬರ್ತಾನೆ ಇರುತ್ತೆ, ಆದ್ರೆ ನಾವು ಆ ಆವಿಷ್ಕಾರಗಳನ್ನ ಹೇಗೆ ತಗೋಬೇಕು, ಅದನ್ನ ಯಾವ ರೀತಿಯಲ್ಲಿ ನಾವು ಮಾಡ್ಯುಲೇಟ್ ಮಾಡಿ ನಮ್ಮ ಲೈಫ್ಗೆ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಕೈನಲ್ಲಿರೋದು. ಓಕೆ, ಆವಿಷ್ಕಾರಗಳನ್ನೆಂದು ತಡೆಯಕ್ಕಾಗಲ್ಲ, ಟೆಕ್ನಾಲಜಿನ ತಡೆಯಕ್ಕಾಗಲ್ಲ. ಓಕೆ, ಅದು ಬೆಳೀತಾನೆ ಇರುತ್ತೆ, ನಾವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮ್ಮ ಮನಸ್ಥೈರ್ಯ ಮತ್ತೆ ನಮ್ಮ ಬುದ್ಧಿವಂತಿಕೆ ಇವೆರಡಕ್ಕೂ ಸಂಬಂಧಪಟ್ಟಿದ್ದು. ಓಕೆ, ಈ ರೀತಿ ಒಂದು ಪ್ರಚೋದನೆ ಈ ಸಿನಿಮಾದಲ್ಲಿ ಇದೆ. ಓಕೆ, ಇಂಥವೆಲ್ಲ ಇದೆ, ಇದಕ್ಕೆ ಬಿದ್ದರೆ ಈ ತರಹ ಆಗ್ತೀರಿ, ಇದರಿಂದ ಹೊರಗಡೆ ಬರೋದಕ್ಕೆ ಈ ವಿಧಾನಗಳಿವೆ. ಬಹುಮುಖ್ಯವಾಗಿ ಇದರೊಳಗೆ ನನಗೆ ಬಹಳ ಇಷ್ಟವಾದದ್ದು ಅಂದ್ರೆ ಹಾಗೆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲದೆ ಹೋಗಿ ಅಂತಹ ಅಟ್ಮಾಸ್ಫಿಯರ್ ನಲ್ಲಿ ಬೆಳೀತಾ ಇರುವ ಒಂದು ಮಗು ಮೇಲೆ ಆ ದುಷ್ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಅಂತೇಳಿ ದುಶ್ಚಟಗಳಿಗೆ ಒಳಗಾಗ್ತಾರೆ. ಆದ್ದರಿಂದ ಪೋಷಕರಿಗೆ ತಂದೆ ತಾಯಿಗಳಿಗೆ ಬಹಳ ದೊಡ್ಡ ವಿಚಾರ ಮಾಡುವಂತಹ ವಿಷಯಗಳನ್ನ ಈ ಚಿತ್ರದಲ್ಲಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಪರ್ಫಾರ್ಮೆನ್ಸ್ ದೃಷ್ಟಿಯಿಂದ ಇರ್ಬೋದು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಚಿತ್ರಕಥೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಬಹಳ ಸಮೃದ್ಧವಾಗಿ ಚೆನ್ನಾಗಿ ಎಲ್ರಿಗೂ ಇಷ್ಟವಾಗುವ ಹಾಗೆ ಮಾಡಿದ್ದಾರೆ.